ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು, ಶರಣಾರ್ಥಿಗಳು. ಕರ್ನಾಟಕದ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣಮಯ ಅಧ್ಯಾಯವನ್ನು ನಿರ್ಮಿಸಿದ ಕಾಲ 12ನೇ ಶತಮಾನ. ಎತ್ತ ನೋಡಿದಡತ್ತತ್ತ ಶಿವಶರಣರೇ ಕಾಣುವ ಸುವರ್ಣಯುಗ. ಅವರೆಲ್ಲರ ಕೈಯಲ್ಲಿ ಕಾಯಕ, ದಾಸೋಹ, ಶಿವಾನುಭವ, ಶಿವಯೋಗ, ಶರಣ ಸಿದ್ಧಾಂತ, ಶ್ರಮ ಮತ್ತು ದಾಸೋಹ ಸಿದ್ಧಾಂತ. ಇದರಡಿಯಲ್ಲಿ ಪವಿತ್ರವಾದ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡವರು ಬಸವಾದಿ ಪ್ರಮಥರು. ಭಕ್ತಿ ದಾಸೋಹ, ನಿತ್ಯಲಿಂಗಾರ್ಚನೆ, ಶಿವಾನುಭವಗಳೇ ಅವರ ಮೂಲ ಸ್ತಂಭಗಳು. ಶ್ರದ್ಧೆ ನಿಷ್ಠೆಗಳ ಅಡಿಗಲ್ಲು ಕಾಯಕ ದಾಸೋಹದ ಗೋಡೆ, ಸಮಾನತೆ ಮೇಲ್ಛಾವಣಿ, ಶಿವಯೋಗದ ಮಹಾಬಾಗಿಲ ಒಳಗಡೆ ಸದಾ ಅನುಷ್ಠಾನವನ್ನು ಮಾಡ್ತಾ ಬದುಕನ್ನು ಸಾಗಿಸಿದವರು ಶರಣ ಶಿವಯೋಗಿಗಳು. ಬಸವಣ್ಣ ವಿಶ್ವಮಾನ್ಯನಾಗಿ ಸಕಲ ಜೀವಾತ್ಮರಿಗೆ ಲೇಸ ಬಯಸಿ ಸುಂದರ ಬದುಕನ್ನು ಕಟ್ಟಿಕೊಟ್ಟ, ನೊಂದು ಬೆಂದವರಿಗೆಲ್ಲ ಆಶ್ರಯದಾತನಾದ. ಒಂದು ಕಡೆ ಕೆಶಿ ಶಿವಪ್ಪನವರು ಯಾರು ಬಸವಣ್ಣ, ಬಸವಣ್ಣ ಯಾರು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಬಸವನೆಂದರೆ ಯಾರು? ಬಿಜ್ಜಳನ ಕರನಿಕನೇ, ಅಲ್ಲಲ್ಲ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ, ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ, ತತ್ವವೆಂದರೆ ಬಸವ ಮುದ್ದುರಾಮ. ಯಾರು ಬಿದ್ದಿದ್ರೋ, ಯಾರು ತುಳಿತಕ್ಕೆ ಒಳಗಾಗಿದ್ರೋ, ಯಾರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಾಗಿದ್ದರೋ, ಅವರನ್ನೆಲ್ಲ ತನ್ನ ಪ್ರೀತಿಯ ಬಾಹುಗಳಿಂದ ಅಪ್ಪಿ ಒಪ್ಪಿರುವ ಅಪ್ಪ ಬಸವಣ್ಣ. ದಲಿತರನ್ನು ಮೊದಲು ಮಾಡಿಕೊಂಡು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಎಂದು ಕಟ್ಟಕಡೆಯ ವ್ಯಕ್ತಿಯನ್ನೂ ಕೂಡ ತನ್ನೊಡನೆ ಸಮೀಕರಿಸಿಕೊಂಡ ಮಹಂತ, ಸಂತ, ಮಹಾಮಾನವತಾವಾದಿ, ಸಮಾನತೆಯ ಶಿವಯೋಗಿ ಬಸವಣ್ಣನವರು. ಬಸವಣ್ಣನವರ ಸಾಮೀಪ್ಯಕ್ಕೆ ಬಂದವರೆಲ್ಲರೂ 100 ವರ್ಷದ ಬದುಕನ್ನು ಶ್ರೀಮಂತಗೊಳಿಸಿಕೊಂಡವರು. ಜೀವನವೆಂದರೇನು ಎನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟವರು. ಜನನ ಕೈಯೊಳಗಿಲ್ಲ, ಮರಣ ಕೈಯೊಳಗಿಲ್ಲ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಘನ ಕಾರ್ಯಗಳ ಮಾಡು, ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದ ನೀಡು ಮರುಳಮುನಿಯ. ಯಾವುದೇ ವ್ಯಕ್ತಿಯ ಜನನ ಈ ದಿನವೇ ಆಗಬೇಕು, ಈ ಕ್ಷಣವೇ ಆಗಬೇಕು, ಇಂಥ ಮುಹೂರ್ತದಲ್ಲಿಯೇ ಆಗಬೇಕೆನ್ನುವುದು ತಪ್ಪು ಕಲ್ಪನೆ. ಅದು ನಿನ್ನ ಕೈಯಲ್ಲಿಲ್ಲ, ಜನನ ಕೈ ಒಳಗಿಲ್ಲ, ಮರಣ ಕೈ ಒಳಗಿಲ್ಲ, ಹುಟ್ಟು ಸಾವುಗಳು ಯಾರ ಕೈ ಒಳಗೂ ಸಿಕ್ಕಿಲ್ಲ. ಜನನ ಮರಣ ಇವು ಸಿಗಲಾರದ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಮಧ್ಯಕ್ಕೆ, ನಮ್ಮ ಕೈಗೆ ಸಿಗುವುದು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದು ಅದು ಯಾವುದು ಅಂತಂದರೆ ನಮ್ಮ ಜೀವನ. ಯಾವುದು ಜೀವನ? ಕಣ್ಣು ತೆರೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ, ಈ ರೆಪ್ಪೆಗಳ ಹೊಡೆದಾಟವೇ ಜೀವನ. ಹುಟ್ಟಿನಿಂದ ಸಾಯುವವರೆಗೆ ಅನೇಕ ಸಮಸ್ಯೆಗಳು, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಚಿಂತೆಗಳ ಮಧ್ಯದಲ್ಲಿಯೇ ಅರಳಿರುವ, ಮುಳ್ಳುಗಳ ಮಧ್ಯದಲ್ಲಿಯೇ ಅರಳುವ ಗುಲಾಬಿಯಂತೆ ಜೀವನ. ದುಃಖವನ್ನು ತೋರಗೊಡದ ಸುಖದ ಮುಖವಾಡ, ದುಃಖವನ್ನೇ ತೋರಗೊಡದ ಸುಖದ ಮುಖವಾಡ. ನಾವೆಲ್ಲರೂ ಸುಖದ ಮುಖವಾಡವನ್ನು ಹಾಕಿ ಫೋಟೋಗಾಗಿ ಫೋಸ್ ಕೊಡಲು ಒಂದು ಸಣ್ಣದಾದ ಸ್ಮೈಲ್ ಕೊಟ್ಟ ಥರ ನಮ್ಮ ಬದುಕು ಸಾಗಿದೆ. ನಾವು ನಿಜವಾಗಿ ಯಾರೂ ಯಾರೂ ಯಾವತ್ತೂ ನಕ್ಕಿಲ್ಲ. ನಗಬೇಕು, ಅಳಬೇಕು, ಶಮತೆ ಶಮವಿರಬೇಕು, ಹೃದಯದ ರಸ ಹರಿದು ಬರಬೇಕು. ಏನು ಜೀವನ? ಜನನ ಮರಣ ಕೈ ಒಳಗಿಲ್ಲ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಜೀವನ ಅಂದರೆ ಏನು? ಒಬ್ಬ ಸಂತ ಹೊರಟಿದ್ದ. ಸಂತನಿಗೆ ಜೀವನದ ಮರ್ಮ, ವಾಟ್ ಈಸ್ ಲೈಫ್, ಏನು ಜೀವನ, ಜೀವನ ಅಂದರೆ ಏನು ಎನ್ನುವ ತಿಳಿದುಕೊಳ್ಳುವ ಹಂಬಲ ಆ ಸಂತನಿಗೆ. ಒಂದು ರಭಸವಾಗಿ ಹರಿತಕ್ಕಂಥ ನದಿಯನ್ನು ಪ್ರಶ್ನೆ ಮಾಡ್ತಾನೆ ಸಂತ. ನದಿಯನ್ನು ಕೇಳ್ತಾನೆ, ನನಗೆ ಜೀವನವೆಂದರೇನು ಎನ್ನುವ ವಿಷಯವನ್ನು ಹೇಳಿಕೊಡು. ನದಿ ಹೇಳುತ್ತದೆ, ಮಳೆ ತುಂಬಿ ಬಂದಾಗ ರಭಸವಾಗಿ ಹರಿಯುವುದು, ಮಳೆ ಇರಲಾರದ ಪ್ರಸಂಗದಲ್ಲಿ ಶಾಂತವಾಗಿ ಹರಿಯುವುದು, ಬರಗಾಲ ಬಿದ್ದ ಪ್ರಸಂಗದಲ್ಲಿ
ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಒಡಲಲ್ಲಿ ಇಟ್ಟುಕೊಂಡ ನೀರನ್ನು ಯಾರು ದಾಹದಿಂದ ಬಳಲಿದರೋ ಅವರಿಗೆ ನೀರನ್ನು ಕೊಡುವುದು, ನಿರಂತರವಾಗಿ ಚಲಿಸುವುದು, ನಿರಂತರವಾಗಿ ಹರಿಯುವುದೇ ಜೀವನ ಅಂತ ಹೇಳಿ ಆ ಸಂತನಿಗೆ ಆ ನದಿ ಉತ್ತರ ಕೊಟ್ಟಿತ್ತು. ಸಮಾಧಾನವಾಗದ ಸಂತ ಮುಂದೆ ಸಾಗಿದ. ಹಣ್ಣು ಬಿಟ್ಟ ಮರವನ್ನು ಪ್ರಶ್ನೆ ಮಾಡ್ತಾನೆ, ಏನು ಜೀವನ? ಮರ ಹೇಳುತ್ತದೆ, ಯಾರು ದುಡಿದು ಬಂದಿದ್ದಾರೆ, ಯಾರು ದಣಿದು ಬಂದಿದ್ದಾರೆ, ಯಾರು ಬಿಸಿಲಿನ ಬೇಗೆಯಲ್ಲಿ ಆಶ್ರಯಕ್ಕಾಗಿ ಬಂದಿದ್ದಾರೆ ಅವರಿಗೆ ನೆರಳು ನೀಡುವುದು, ಹಸಿದ ಹೊಟ್ಟೆಗೆ ಒಂದಿಷ್ಟು ಹಣ್ಣು ನೀಡುವುದು, ನೆರಳು ಮತ್ತು ಹಣ್ಣು ನೀಡುವುದೇ ಅದು ನಮ್ಮ ಜೀವನ, ಮತ್ತೊಬ್ಬರಿಗೆ ಉಪಕಾರಗೈಯುವುದೇ ಜೀವನ ಅಂತ ಹೇಳಿ ಹಣ್ಣಿನ ಮರ ಹೇಳಿತು. ಮುಂದೆ ಸಾಗಿದ. ಕೋಗಿಲೆ ಕೂತಿತ್ತು. ಹಾಡುವ ಕೋಗಿಲೆ, ಸುಶ್ರಾವ್ಯವಾಗಿ ಸುಮಧುರವಾಗಿ ಹಾಡುವ ಕೋಗಿಲೆಯನ್ನು ಸಂತ ಪ್ರಶ್ನೆ ಮಾಡ್ತಾನೆ, ಏನು ಜೀವನ? ಕೋಗಿಲೆ ಹೇಳಿತು, ಬಣ್ಣ ಕಪ್ಪಗಿದ್ದರೂ ಕೂಡ ತುಂಬಿದ ಚಿಗುರನ್ನು ತಿಂದು ಈ ನಿಸರ್ಗವನ್ನು ಶ್ರೀಮಂತಗೊಳಿಸಲು ಇರುವಷ್ಟು ದಿನ ಹಾಡುನಿ ಇನಿರಾಗ ಇರುವಾಗ ಶಾರೀರ ಎಂದು ಹಿಂಪಡೆಯುವನೋ ಆ ಕಂಠ ಕೊಟ್ಟವನು, ಕಂಠ ಕೊಟ್ಟವನೇ ಈ ಕಂಠವನ್ನು ಕಿತ್ತುಕೊಳ್ಳಬಲ್ಲ. ಇರುವಷ್ಟು ದಿನ ಸುಮಧುರವಾಗಿ ಹಾಡಿ ಸಂತೋಷಗೊಳಿಸಬೇಕು, ಪ್ರಕೃತಿಯನ್ನು ಶ್ರೀಮಂತಗೊಳಿಸಬೇಕು ಅಂತ ಹೇಳಿ ಆ ಕೋಗಿಲೆ ಸಂತನಿಗೆ ಉತ್ತರ ಕೊಟ್ಟಿತ್ತು. ಸಮಾಧಾನವಾಗದ ಸಂತ ಮತ್ತೆ ಮುಂದೆ ಸಾಗಿದ. ಅಲ್ಲಿ ಒಂದು ಗೂಬೆ ಕೂತಿತ್ತು. ಆ ಗೂಬೆಯನ್ನು ಪ್ರಶ್ನೆ ಮಾಡ್ತಾನೆ ಸಂತ, ಏನು ಜೀವನ? ಅದು ಹೇಳುತ್ತದೆ, ಬೆಳಕನ್ನೇ ಕಾಣಲಾರದೆ ಕತ್ತಲೆಯಲ್ಲಿ ಕಂತೆಗೆದು ಓಡಾಡುವ ಗೂಬೆ ಹೇಳುತ್ತದೆ, ಕತ್ತಲೆಯನ್ನೂ ಪ್ರೀತಿಸುವುದು ಹಾಗೆ ಬೆಳಕನ್ನೂ ಪ್ರೀತಿಸುವುದು, ಇದ್ದರೂ ಇರದಿದ್ದರೂ ಪ್ರೀತಿಸ್ತಾ ಇರೋದೇ ಜೀವನ. ಸರ್ವರನ್ನ ಸಮತಾಭಾವದಿಂದ ಇವನಾರವ ಇವನಾರವ ಇವನಾರವನೆಂದೆನಿಸದೆ ಇವನಮ್ಮವ 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 ಅಂತ ಹೇಳಿ ಸಮಸ್ತ ಜನರನ್ನು ಪ್ರೀತಿಸೋದೇ ಜೀವನ ಅಂತೆ. ಪ್ರೀತಿ ಈ ಜಗತ್ತಿನಲ್ಲಿ ಬಹಳ ದೊಡ್ಡದು. ಅನುಭಾವಿಗಳು ಹೇಳುವಂತೆ, ಪ್ರೀತಿಯಿಲ್ಲದ ಮೇಲೆ ಯಾತರದ ಬಾಳುವೆಯು, ಪ್ರೀತಿಯಿಲ್ಲದ ಮೇಲೆ ಯಾತರದ ಬಾಳುವೆಯು, ಜ್ಯೋತಿಯಿಲ್ಲದ ಮನೆಯು ಹಾಳುಗವೆಯು, ಪ್ರೀತಿಯಿಲ್ಲದ ಮೇಲೆ ಯಾತರದ ಬಾಳುವೆಯು, ನಾತವಿಲ್ಲದ ಹೂವು ಸ್ವಾತಿಯಿಲ್ಲದ ಸಿಂಪು, ನಾತವಿಲ್ಲದ ಹೂವು ಸ್ವಾತಿಯಿಲ್ಲದ ಸಿಂಪು, ಪ್ರೀತಿಗುತ್ತರವಿದೆಯೇ ಮರುಳ ಮುನಿಯ, ಪ್ರೀತಿಗುತ್ತರವಿದೆಯೇ ಮರುಳ ಮುನಿಯ, ಪ್ರೀತಿಯಿಲ್ಲದ ಮೇಲೆ. ಎಂಥ ಅದ್ಭುತವಾದ ಸಾಲನ್ನು ಕವಿಯಲ್ಲಿ ಕೊಟ್ಟಿದ್ದಾನೆ. ಈ ಜಗತ್ತು ನಿಂತಿರುವುದೇ ಪ್ರೀತಿಯ ಮೇಲೆ. ಜೀವನದಲ್ಲಿ ಹಣ, ಸಂಪತ್ತು, ಐಶ್ವರ್ಯ, ಬಟ್ಟೆ, ರೂಪು ಇವ್ಯಾವೂ ಮುಖ್ಯವಾಗುವುದಿಲ್ಲ. ಹದುಳವಿದ್ದೀರೆ, ಸೌಖ್ಯವಿದ್ದೀರೆ, ಬನ್ನಿರಿ, ಕುಳ್ಳಿರಿ ಎಂದು ಕರೆಯದ ಮನೆ ಅದು ಎಂಥ ಮನೆ? ದೊಡ್ಡದಾಗಿ ಕಟ್ಟಿರುವ ಮನೆ ಮಹಾಮನೆಯಲ್ಲ. ಯಾರ ಮನೆಯಲ್ಲಿ ಸ್ನೇಹ ಇದೆಯೋ, ಎಲ್ಲಿ ವಿನಯ ಇದೆಯೋ, ಎಲ್ಲಿ ಪ್ರೇಮ ಇದೆಯೋ ಅದುವೇ ನಿಜವಾದ ಮಹಾಮನೆ. ಕೋಟಿ ಕೋಟಿ ಖರ್ಚು ಮಾಡಿದ ಮನೆಯಲ್ಲಿ ಒಂದು ರೂಪಾಯಿ ಕ್ಯಾಂಡಲನ್ನು, ದೀಪವನ್ನು ಹೊತ್ತಿಸಲಿಲ್ಲ ಅಂದರೆ ಆ ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಮನೆಗೆ ಬೆಲೆ ಇಲ್ಲ. ಜ್ಯೋತಿ ಇಲ್ಲದ ಮನೆಯೂ ಅದು ಹಾಳುಗವಿಯು. ಆ ಮನೆಯಲ್ಲಿ ದೀಪ ಇಲ್ಲ ಅಂದ್ರೆ ಅದೊಂದು ಹಾಳುಗವಿ ಅನಿಸಿಕೊಳ್ಳುತ್ತದೆ. ನಾತವಿಲ್ಲದ ಹೂ, ಸಾವಿರ ಸಾವಿರ ಪುಷ್ಪಗಳಿರಬಹುದು, ನೂರಾರು ಹೂಗಳಿರಬಹುದು, ಹೂವಿನ ತೋಟ ಇರಬಹುದು, ಆದರೆ ಯಾವ ಹೂಗಳಲ್ಲೂ ಕೂಡ ಪರಿಮಳ ಮಕರಂದ ಇಲ್ಲ ಅಂತಂದರೆ ಆ ಹೂವಿಗೆ ಬೆಲೆ ಇಲ್ಲ. ರುಂಡ ಮುಂಡ ಕೈಯ ಕಾಲ ಎಲ್ಲ ಸೇರಿ ಮಾನವ,
ಒಂದೊಂದನ್ನು ಕತ್ತರಿಸಿದರೆ ಉಳಿಯುವುದೇನು ಮಾನವ? ಒಬ್ಬ ಮನುಷ್ಯ ಅನಿಸಿಕೊಳ್ಳಬೇಕಾದರೆ ಬರೀ ಕಣ್ಣು ಕಿವಿ ಮೂಗು ನಾಲಿಗೆಯಲ್ಲ, ಸರ್ವಾಂಗಗಳ ಸಮಸ್ತ ಆಕೃತಿ ಮನುಷ್ಯ ಆಕೃತಿ, ಎಲ್ಲವೂ ಬೇರೆ ಬೇರೆ. ಆದರೆ ಈ ಮನುಷ್ಯನಿಗೆ ಹೇಗೆ ರೂಪ ಇಲ್ಲ? ಹಾಗೆ ದಳಗಳು ಎಲ್ಲ ಸೇರಿ ಸುಂದರವಾದ ಹೂವಾಗಿದೆಯಲ್ಲ. ದಳಗಳು ಬೇರೆಯಾದರೆ ಈ ಜೀವನ ಎನ್ನುವ ಹೂವಿಗೆ ಬೆಲೆ ಇಲ್ಲ. ಮುಂಜಾನೆ ಅರಳಿ ಸಂಜೆ ಬಾಡಿ ಹೋಗುವ ಒಂದು ಹೂ ಎಲ್ಲರಿಗೂ ಬೇಕಾಗಿದೆ. ಡಾಕ್ಟರ್ ರಾಮಾನಾಯಕ್ ಹೇಳ್ತಾರೆ, ಓ ಮಲ್ಲಿಗೆ ಹೂವೇ ಕಾಕಡ, ನೀನೆಂಥ ಪಾಕಡ, ಅರಳಿದೇ ಬಡಬಡ, ಉರುಳಿದೇ ಗಡಗಡ, ಒಂದೇ ದಿನದ ಜೀವನ ಆದರೂನು ಪಾವನ, ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ. ಎಷ್ಟು ಅದ್ಭುತವಾದ ಸಾಲು. ಮುಂಜಾನೆ ಅರಳೆದ ಮಲ್ಲಿಗೆ ಅದು ದೇವನ ಅಡಿಗೋ ತಾಯಿಯ ಮುಡಿಗೋ ಏರ್ತದೆ. ಇರದಿದ್ರೆ ಅದ ಗಿಡದೊಳಗೆ ಗಿಡಕ್ಕೆ ಸೌಂದರ್ಯ ಕೊಡ್ತದೆ. ಸಂಜೆ ಅದೇ ಗಿಡದಲ್ಲಿ ಅರಳಿ ಬಾಡಿ ಮತ್ತೆ ಅದೇ ಗಿಡಕ್ಕೆ ಗೊಬ್ಬರ ಆಗ್ತದೆ. ಒಂದೇ ದಿನದ ಜೀವನ ಆದರೂನು ಪಾವನ. ಬಸವಣ್ಣನವರು ಕೇಳ್ತಾರೆ, ಒಂದು ದಿನ ಕೂಡಲ ಸಂಗನ ಶರಣರ ಸನ್ನಿಧಾನದಲ್ಲಿ ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ? ಒಂದು ದಿನ ಬದುಕಾಕಾಗೋದಿಲ್ಲೇನು? ಲೇಸೆನಿಸಿಕೊಂಡು ಹೌದನಿಸಿಕೊಂಡು ಬೇಡವಾಗಿ 100 ವರ್ಷ ಬದುಕುವುದಕ್ಕಿಂತ ಎಲ್ಲರಿಗೂ ಬೇಕಾಗಿ ಒಂದೇ ದಿನ ಬದುಕಿದರೂ ಸಾಕು, ಅದು ಸಾರ್ಥಕ ಜೀವನ. ಅಲ್ಲಿ 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 ಆ ದುಂಬಿ ಮಕರಂದವನ್ನು ತಂದು ಜೇನುಗೂಡನ್ನು ನಿರ್ಮಾಣ ಮಾಡುತ್ತದೆ. ಅದು ಬಹಳೊತ್ತಿನವರೆಗೆ ಇರಲಾರದು, ಆದರೆ ಅದು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದೆ. ದೀಪಾವಳಿಯ ಸನ್ನಿವೇಶದಲ್ಲಿ ರಸ್ತೆಯ ಬದಿಯಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ನಾವೆಲ್ಲ ಒಂದೊಂದು ಮಣ್ಣ ಹಣತೆಯನ್ನು ಇಡೋದು ಯಾಕೆ? ಹೋಗಿ ಬರತಕ್ಕಂತಹ ಜನರಿಗೆ ಬೆಳಕಾಗಲಿಯಂತೆ. ಗಾಲನ ಗಾಳಿ ಸೋಂಕಿದ ತಕ್ಷಣ ಆ ಮಣ್ಣ ಹಣತೆ ಆರಿ ಹೋಗಬಹುದು, ದೀಪ ಆರಿ ಹೋಗಬಹುದು. ಆದರೆ ಒಂದಿಷ್ಟು ಸಮಯ ದಾರಿ ಹೋಕರಿಗೆ ನಾನು ಬೆಳಕು ಕೊಟ್ಟೆ ಎನ್ನುವುದು ಏನಿದೆಯಲ್ಲ, ಅದು ಬಹಳ ದೊಡ್ಡದು. ನಾನು ಹಣತೆ ಹಚ್ಚುತ್ತೇನೆ, ಬೆಳಕು ನೀಡುತ್ತೇನೆ ಎಂಬ ಭ್ರಮೆಯಿಂದಲ್ಲ, ಇರುವಷ್ಟು ದಿನ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಿಕೊಳ್ಳುವುದಕ್ಕೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಮಾತು ಚಿರಕಾಲ ಸತ್ಯ, ನಿತ್ಯ ನೂತನವಾಗಿರತಕ್ಕಂಥ ಸಾಲಗಳು. ನಾನು ಯಾಕೆ ಹಣತೆ ಹಸ್ತೀನಿ? ಇರುವಷ್ಟು ದಿನ ನನ್ನ ಮುಖ ನೀನು ನೋಡಬೇಕು, ನಿನ್ನ ಮುಖ ನಾನು ನೋಡಬೇಕು ಅಂತೆ. ಬಂಧುಗಳೇ, 100 ವರ್ಷಗಳವರೆಗೆ ಬಾಳಲಾರೆವು ನಾವೆಲ್ಲ. 100 ವರ್ಷ ಬದುಕಿರುವ ಮರ ನೆರಳಾಗಿರ್ತದೆ. ಅದು ಒಂದು ದಿನ ಕಡಿದ ನಂತರ ಅದೇ ಒಂದು ಮನೆಗೆ ಮಹಾತೊಲೆಯಾಗಿ ನಿಲ್ತದೆ, ಮತ್ತೆ 100 ವರ್ಷ ಬದುಕ್ತದೆ. 100 ವರ್ಷ ಆಳಿದ ಅರಸ ಹೆಣವಾಗಿ 3 ದಿವಸ ಇರೋದಿಲ್ಲ ಅಂಥೇಳಿ ಕವಿಗಳು ನಮ್ಮ ಮುಂದೆ ಜರಗನಹಳ್ಳಿ ಶಿವಶಂಕರ ಎನ್ನುವಂಥವರು ನಮ್ಮೆಲ್ಲರಿಗೆ ಸತ್ಯದ ಮಾರ್ಗವನ್ನು ತೋರಿಸಿಕೊಡುತ್ತಾರೆ. ದೊಡ್ಡದಾದ ಮನೆಯಲ್ಲಿ ದೀಪ ಬೇಕು, 1000 ಪುಷ್ಪಗಳಲ್ಲಿ ಮಕರಂದ ಬೇಕು, ಸ್ವಾತಿ ಚಿಪ್ಪಿನಲ್ಲಿ ಮುತ್ತಾಗುವ ಒಂದು ಸ್ವಾತಿ ಹನಿ ಬೇಕು. ಇದಿದ್ರೆ ಅದು ಸಾರ್ಥಕ ಜೀವನ. ಹುಟ್ಟು ಮನೆ ಸಾವು ಮನೆ ತಂಗು ಮನೆ ಬಿಟ್ಟಾವ ಬೇರೆ ಮನೆ ಇದೆಯೇ ನಿನಗೆ? ಕೊಟ್ಟಷ್ಟು ಅವಧಿಯಲ್ಲಿ ಸಿಕ್ಕ ಸೌಕರ್ಯದಲ್ಲಿ ಇಷ್ಟವನ್ನು ಬೆಳೆ ನೀನು. ತಾಯಿಯ ಗರ್ಭ ಅದು ಹುಟ್ಟು ಮನೆ, ನಾವಿರೋದು ಅದು ತಂಗು ಮನೆ. ನಾಳೆ ನಾವು ಸೇರುವ 3x6 ಪ್ಲಾಟ್, ಅದೇ ನಿಜವಾದ ಒರಿಜಿನಲ್ ಪ್ಲಾಟ್. 3x6 ಅನ್ನೋದು ಕೊನೆಯ ಕ್ಷಣದ ಆ ಮರಣ, ಆ ಸ್ಮಶಾನದ ಒಂದು ಜಾಗೆ, ಅದು ಕೊನೆಯ ಪ್ಲಾಟು. ಹುಟ್ಟು ಮನೆ ಸಾವು ಮನೆ ತಂಗು ಮನೆ ಬಿಟ್ಟಾವ ಬೇರೆ ಮನೆ ಇದೆಯೇ ನಿನಗೆ? ಕೊಟ್ಟಷ್ಟು ಅವಧಿಯಲ್ಲಿ ಆ ಪ್ರಕೃತಿ ಪುರುಷ ನಮಗೆ ಎಷ್ಟು ವರ್ಷ ಕೊಟ್ಟಿದ್ದಾನೋ ಆ ಅಷ್ಟೂ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಮನುಷ್ಯನ ಆಯುಷ್ಯ 10 ಅಂತ ಹೇಳ್ತಾರೆ. 10 × 10 = 100. ಅದರಲ್ಲಿ ಅರ್ಧ 50 ವರ್ಷ, ಅದು ಅದರಲ್ಲಿ ಅರ್ಧ ನಿದ್ರೆಗೆ ಹೋಯಿತು. 50 ವರ್ಷ, 100 ವರ್ಷದಲ್ಲಿ 50 ವರ್ಷ ನಿದ್ದೆ ಮಾಡಿದ್ದೀವಿ. ಇನ್ನುಳಿದ ಅರ್ಧ 25 ಪ್ರಾಯಕ್ಕಾಯಿತು. ಉಳಿದರ್ಧ ಪ್ರಾಯದಲ್ಲಿ ಮಾಡಿಕೊಂಡ ಗಾಯಕ್ಕಾಯಿತು. ಹೋಯಿತು ನಮ್ಮ 100 ವರ್ಷ. ಅದಕ್ಕಾಗಿ ಈ ಜೀವನವನ್ನು
ನಾವು ಸದಾವಕಾಲ ನಾವು ಅದನ್ನು ಶ್ರೀಮಂತಗೊಳಿಸಬೇಕು. ನೋಡಿ, ಸಮಸ್ಯೆಗಳಿಲ್ಲೇನು? ಸರ್ವರಿಗೂ ಸಮಸ್ಯೆಗಳು. ಸಮಸ್ಯೆಗಳ ಆಚೆಗೆ ಬೆಳಕಿದೆ. ನಾವು ಈಜುತ್ತಾನೆ, ಎರಡೂ ಕೈಗಳನ್ನು ಮುಂದೆ ಇರುವ ನೀರನ್ನು ಹಿಂದೆ ಹಾಕಿದಾಗ ಮಾತ್ರ ನಾವು ಮುಂದೆ ಸಾಗಲಿಕ್ಕೆ ಬರುತ್ತದೆ. ಹೋಗುವ ನಾವೇ, ನದಿಯಲ್ಲಿ ಸಾಗುವ ನಾವೇ, ಹಡಗ ಹರಿಗೋಲ ಅದನ್ನು ನಂಬಿಕೊಂಡು ಆ ಎರಡೂ ಕಡೆ ನಾವು ಹುಟ್ಟನ್ನು ಹಾಕಿಸಾಗ ಮಾತ್ರ ಮುಂದಕ್ಕೆ ನಾವು ಚಲಿಸಲಿಕ್ಕೆ ಸಾಧ್ಯತೆ ಇದೆ. ಸಮಸ್ಯೆಗಳು, ನೋವುಗಳು, ಕಷ್ಟಗಳು, ಇವುಗಳ ಆಚೆಗೆ, ಕೋಪತಾಪಗಳ ಆಚೆಗೆ ಸತ್ಯ ದರ್ಶನವನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಜೀವನವನ್ನು ಶ್ರೀಮಂತಗೊಳಿಸುವ ವಿಧಾನವನ್ನು ಬಸವಣ್ಣನವರು ಹೇಳ್ತಾರೆ. ಇವನಾರವನೆಂದೆನಿಸದೇ ಇವ ನಮ್ಮವ. ಇದು ವಿಶ್ವ ವಿಶಾಲತೆಯನ್ನು, ವಿಶ್ವದ ವೈಶಾಲ್ಯತೆಯನ್ನು, ಸರ್ವರು ನಮ್ಮವರು ಎನ್ನುವತಕ್ಕಂಥ ವಿಶ್ವ ಪ್ರಜ್ಞೆಯನ್ನು ಮೂಡಿಸ್ತಕ್ಕಂಥ ವಚನ. ನಾವು ಇವತ್ತು ಓನಿಗೆ, ಮನೆಗೆ ಜಾತಿ, ಮತ, ಕುಲ, ಲಿಂಗ ಭೇದ ಮಾಡಿ ಸಮಾಜವನ್ನು ಛಿದ್ರ ಮಾಡಿದ್ದೀವಿ. ಹೇಗೆ ಎಲ್ಲ ದಳಗಳು ಸೇರಿ ಒಂದು ಹೂವಾಗಿದೆಯೋ, ಹೇಗೆ ಶರೀರದ ಎಲ್ಲ ಅಂಗಗಳು ಸೇರಿ ಮನುಷ್ಯನಾಗಿದ್ದಾನೋ, ಹಾಗೆ ನಾವೆಲ್ಲರೂ ಒತ್ತಟ್ಟಿಗೆ ಒಂದೇ ಕಡೆ ಇರಬೇಕು. ಕೈಯೊಳಗಿರ್ತಕ್ಕಂಥ 5 ಬೆರಳುಗಳು ಸಮ ಇರಲಿಕ್ಕಿಲ್ಲ. ಸಮ ಇರಲಾರದ ಈ ಬೆರಳುಗಳಿಂದ ಡಕನಾಚಾರಿ ಜಕನಾಚಾರಿ ಸುಂದರ ಶಿಲ್ಪವನ್ನು ಕೊಟ್ಟು ಈ ನಾಡಿನ ಪ್ರಾಕೃತಿಕ ವೈಭವವನ್ನು, ಶಿಲ್ಪಶಾಸ್ತ್ರವನ್ನು ಶ್ರೀಮಂತ ಮಾಡಿದ್ದಾರೆ, ಜಗತ್ಪ್ರಸಿದ್ಧ ಮಾಡಿದ್ದಾರೆ. ಸಮವಿಲ್ಲದ ಬೆರಳುಗಳಿಂದ ರವಿವರ್ಮ ಕುಂಚ ಬಿಡಿದು ಸುಂದರವಾದ ಚಿತ್ರವನ್ನು ಕೊಟ್ಟಿಲ್ಲೇನು? ಮೈಕೆಲ್ಯಾಂಜಲೋ ಸುಂದರವಾದ ಶಿಲ್ಪವನ್ನು ಬಿಡಿಸಿಲ್ಲೇನು? ಕವಿ ಸಾಹಿತಿಗಳು ಅದ್ಭುತವಾದ ಸಾಹಿತ್ಯವನ್ನು ರಚಿಸಿಲ್ಲೇನು? ಈ ಬೆರಳುಗಳಲ್ಲಿ ದೊಡ್ಡದು ಸಣ್ಣದು ಎನ್ನುವ ಭಾವ ಇಲ್ಲ. ತಮಾಷೆಗಾಗಿ ಒಂದು ಮಾತು ಗೊತ್ತಿರಲಿ, ಕೈಯಲ್ಲಿರ್ತಕ್ಕಂಥ 5 ಬೆರಳುಗಳು ಜಗಳವನ್ನು ಮಾಡುವ ಪ್ರಸಂಗ. ಹೆಬ್ಬೆರಳು ಹೇಳ್ತಿತ್ತು, ನಾನು ಎಲ್ಲಕ್ಕಿಂತ ದಪ್ಪಿದ್ದೀನಿ, ಎಲ್ಲಕ್ಕೂ ನಾನೇ ಬೇಕು. ಎಂಥವರೇ ಇದ್ದರೂ ಕೂಡ ಒಂದು ನೋಂದಣಿಯಾಗುವ ಸಮಯದಲ್ಲಿ ಹೆಬ್ಬೆರಳನ್ನು ಊರಬೇಕಾಗತ್ತೆ. ಗುರುತಿಗಾಗಿ ಕಿರುಬೆರಳನ್ನು ಒತ್ತೋದಿಲ್ಲ, ಹೆಬ್ಬೆರಳನ್ನೇ ಒತ್ತಾರೆ. ಅದಕ್ಕೆ ನಾನು ಶ್ರೇಷ್ಠ ಅಂತ ಹೇಳುತ್ತಿತ್ತು. ತೋರು ಬೆರಳು ಹೇಳಿತು, ಯಾರಾದರೂ ಹೊಸಬರು ಊರಿಗೆ ಬಂದರೆ ಎಲ್ಲಿದೆ ಊರು, ಅವರ ಮನೆ ಎಲ್ಲಿದೆ, ಆ ಕಾರ್ಯ ಎಲ್ಲಿದೆ ಅಂತ ತೋರಿಸಬೇಕಾದರೆ ಯಾರೂ ಹೆಬ್ಬೆರಳಿನಿಂದ ತೋರಿಸೋದಿಲ್ಲಯ್ಯ, ಅದು ತೋರು ಬೆರಳಿನಿಂದ ತೋರಿಸ್ತಾರೆ. ಆದ್ದರಿಂದ ನಾನು ಶ್ರೇಷ್ಠ ಅಂತ ತೋರು ಬೆರಳು ಹೇಳಿತು. ಮಧ್ಯದ ಬೆರಳು ಹೇಳುತ್ತಿತ್ತು, ನಾವು ನಿಮ್ಮ 5ರಲ್ಲಿ ನಾನೇ ಎತ್ತರದಿನಿ, ಉದ್ದನೆಯ ಬೆರಳು ನಾನು ನಿಮಗಿಂತ ಶ್ರೇಷ್ಠ ಅಂತ ಹೇಳುತ್ತಿತ್ತು. ಇದು ಹೇಳುತ್ತಿತ್ತು, ಎಲ್ಲಕ್ಕಿಂತಲೂ ಮದುವೆಯಲ್ಲಿ, ಮುಂಜಿವೆಯಲ್ಲಿ, ಮತ್ತೊಂದು ಕಾರ್ಯದಲ್ಲಿ ನಮಗೆ ಉಂಗರವನ್ನು ತೊಡಿಸೋದು ಕಿರುಬೆರಳಿಗೆ ಹಾಕುವುದಿಲ್ಲ, ನನ್ನ ಬೆರಳಿಗೆ ಹಾಕ್ತಾರೆ. ಅದಕ್ಕಾಗಿ ಬಂಗಾರವನ್ನು ಧರಿಸುವ ಬೆರಳು ನಾನು ಅಂತ ಈ ಬೆರಳು ಹೇಳುತ್ತಿತ್ತು. ಕಿರುಬೆರಳು ಹೇಳುತ್ತಿತ್ತು, ನೀವು ದಪ್ಪಿರಬಹುದು, ದೊಡ್ಡವರಿರ್ಬೋದು, ಸಣ್ಣವರಿರ್ಬೋದು, ಬಂಗಾರ ಹಾಕೋಬೋದು, ಬಂದವರಿಗೆ ದಾರಿ ತೋರಿಸ್ಬೋದು. ಯಾರಾದರೂ ಎದುರುಗಡೆ ಬಂದರೆ ಅಂತರಂಗದಿಂದ, ಸ್ವಚ್ಛ ಮನಸ್ಸಿನಿಂದ, ಪ್ರೇಮದಿಂದ, ವಿನಿತವಾಗಿ ಬಾಗಿದ ತಲೆ ಮುಗಿದ ಕೈಗಳಿಂದ ನಮಸ್ಕರಿಸಿ ಶರಣು ಶರಣಾರ್ಥಿ ಎನ್ನುವ ಆಗ ಎಲ್ಲಕ್ಕಿಂತ ಮುಂದೆ ನಾನಿರ್ತೀನಿ ಅನ್ನುವ ಭಾವ ನಿಮ್ಮೆಲ್ಲರಿಗೆ ಗೊತ್ತಿರಲಿ ಅಂತಕ್ಕಂಥ ಮಾತನ್ನು ಆ ಕಿರುಬೆರಳು ನಮಗೆ ಸತ್ಯದರ್ಶನವನ್ನು ಮಾಡುತ್ತದೆ. ಇಲ್ಲಿ ಯಾರು ಶ್ರೇಷ್ಠರು? ಎಲ್ಲರೂ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಒಂದೇ ಅನ್ನುವ ಭಾವ ನಮ್ಮೊಳಗೆ ಬರಬೇಕು. ನಾವು ಬದುಕನ್ನು ಹೀಗೆ ನಡೆಸಬೇಕಲ್ಲ, ಎಲ್ಲರನ್ನ ಪ್ರೀತಿಸೋದು. ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳಿದ್ದಾರೆ ನೋಡಿ, ಪ್ರೀತಿಸುವವರನ್ನು ಪ್ರೀತಿಸುವವ ಮಾನವ. ನಾವು ನಮ್ಮನ್ನು ಯಾರು ಪ್ರೀತಿಸ್ತಾರ, ನಾವು ಅವರನ್ನು ಪ್ರೀತಿಸೋದು ಮಾನವರು. ಪ್ರೀತಿಸದವರನ್ನೂ ಪ್ರೀತಿಸುವವ ಮಹಾಮಾನವ. ನಮ್ಮನ್ನು ಯಾರೂ ಪ್ರೀತಿಸಿಲ್ಲ, ಆದರೂ ನಾವು ಅವರನ್ನು ಪ್ರೀತಿಸಬೇಕು, ಮಹಾಮಾನವ. ದ್ವೇಷಿಸುವವರನ್ನೂ ಪ್ರೀತಿಸುವವ. ಯಾರು ನಮ್ಮನ್ನು ದ್ವೇಷ ಮಾಡಿದ್ದಾರೆ ಆ ದ್ವೇಷಿಸುವವರನ್ನು ಪ್ರೀತಿಸುವವ ದೇವಮಾನವ ಅಂತೆ. ಪ್ರೀತಿ ಬಹಳ ದೊಡ್ಡದು. ಪ್ರೀತಿಸುವವರನ್ನು ಪ್ರೀತಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರೂ ನಮ್ಮವರು ಅನ್ನುವ ಭಾವ ನಮ್ಮೊಳಗೆ ಬರಬೇಕು. ಅಂತಹ ಸುಂದರವಾದ ಜೀವನವಿದು. ಈ ಜೀವನವ ದಡದಲ್ಲಿ ನಾವೆಲ್ಲ ಅದೀವಿ. ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಾವೆಲ್ಲ ಅರಳಬೇಕಾಗ್ತದೆ. ನಾವು ನೋಡ್ತೀವಿ, ಇವತ್ತು ಸುಂದರ ನಗೆಯ ಮುಖವಾಡವನ್ನು ಹಾಕ್ಕೊಂಡು ಸಾಕ್ತಾ ಇದ್ದೀವಿ. ಬೆಳಗ್ಗೆ ಎದ್ದರೇ ಒಂದು ಚಿಂತೆ ಇದೆ, ರಾತ್ರಿ ಮಲಗುವಾಗಲೂ ಒಂದು ಚಿಂತೆ ಇದೆ. ಚಿಂತೆಗಳ ಮಧ್ಯದಲ್ಲಿ ನಮ್ಮ ಬದುಕು ಸಾಗಿದೆ.
ನಾವು ತಿಳ್ಕೋಬೇಕು. ತಾಯಿಯ ಗರ್ಭದಲ್ಲಿ ನಾವು ಮೂಡೋದೆಯು, ಮೂರಕ್ಷರದ ಛಾಯಾತ್ಮ. ತಾಯಿಯ ಗರ್ಭದಲ್ಲಿ ಮೂಡ್ತೀವಲ್ಲ, ಮೂರಕ್ಷರದ ಛಾಯಾತ್ಮ. ಆ ಛಾಯಾತ್ಮ 6 ತಿಂಗಳಿಗೆ ಒಳಗಡೆ ತುಂಬಿಕೊಳ್ಳುತ್ತದೆ ಜೀವಾತ್ಮ, ಅದು ಮೂರಕ್ಷರ. ಆ ಮೂರಕ್ಷರದ ಜೀವಾತ್ಮ ಅದು 9 ತಿಂಗಳಿಗೆ ದೇವಾತ್ಮ. ನಮ್ಮ ಬದುಕು ಎನ್ನುವ ಮೂರಕ್ಷರ, ನಮ್ಮ ಜೀವನ ಎನ್ನುವ ಮೂರಕ್ಷರ ಮೂರಕ್ಷರದಿಂದ ಮುಕ್ತಾಯವಾಗ್ತದೆ ಕೊನೆಯ ತನಕ. ಆ ತಾಯಿ ಗರ್ಭಿಣಿ ಇರ್ತಾಳೆ, ಆ ಗರ್ಭಿಣಿ ಇದ್ದ ತಾಯಿಯನ್ನು ನಾವು ಗರ್ಭಿಣಿ ಅಂತ ಕರೆದೀವಿ. ಅಂದರೆ ಗರ್ಭಿಣಿ ಅನ್ನೋದು ಮೂರಕ್ಷರ ಇದೆ. ಆ ತಾಯಿಗೆ ಸೀಮಂತ ಮಾಡ್ತೀವಿ, ಕುಪ್ಪಸ ಅಂತ ಕರಿತೀವಿ. ಆ ಸೀಮಂತ ಅನ್ನುವ ಅಕ್ಷರವು ಕೂಡ ಮೂರಕ್ಷರವನ್ನು ಹೇಳಿಕೊಡುತ್ತದೆ. ಆ ಮೂರಕ್ಷರದ ತಾಯಿಗೆ ಕುಪ್ಪಸವನ್ನು ಮಾಡುವಾಗ ಆ ತಾಯಿಗೆ ಒಂದು ದಿನ ಆಗುವ ಪ್ರಸವ ಅದು ಮೂರಕ್ಷರ. ಅದು ಹೆರಿಗೆ ಅನ್ನೋದು ಕೂಡ ಮೂರಕ್ಷರ. ಅದು ಗಂಡು ಹುಟ್ಟಿದರೆ ಹುಡುಗ ಅಂತ ಕರಿದೀವಿ, ಮೂರಕ್ಷರದ ಹುಡುಗ. ಹೆಣ್ಣು ಹುಟ್ಟಿದರೆ ಹುಡುಗಿ ಅಂತ ಕರಿದೀವಿ, ಆ ಮೂರಕ್ಷರದ ಹುಡುಗಿ. ಅದಕ್ಕೆ ಕಟ್ಟುವ ತೊಟ್ಟಿಲು ಅದೂ ಮೂರಕ್ಷರ. ನೋಡಿ ಬಂಧುಗಳೇ, ಒಟ್ಟಾರೆ ಮೂರಕ್ಷರದ ಈ ಬದುಕು ನಮ್ಮದು. ಸ್ಥೂಲ ಸೂಕ್ಷ್ಮ ಕಾರಣ ಶರೀರದಲ್ಲಿ ನಡೆಯುವ ಈ ಕ್ರಿಯೆ ಮೂರು ಅಂಕಿನ ನಾಟಕ. ಬಾಲ್ಯ, ಯೌವನ, ವಾರ್ಧಕ್ಯ, ಹುಟ್ಟು, ಇರುವುದು, ಸಾಯುವುದು. ತೋರುತ್ತದೆ, ಇರುತ್ತದೆ, ಮರೆಯಾಗುತ್ತದೆ, ಪ್ರಕೃತಿ ನಿಯಮ. ತೋರುತ್ತದೆ, ಇರುತ್ತದೆ, ಮರೆಯಾಗುತ್ತದೆ. ಹೂವು ತೋರುತ್ತದೆ, ಇರುತ್ತದೆ, ಸಂಜೆ ಮರೆಯಾಗುತ್ತದೆ. ಸೂರ್ಯ ಉದಯಿಸುತ್ತಾನೆ, ಇರುತ್ತಾನೆ, ಮರೆಯಾಗುತ್ತಾನೆ. ಹಾಗೆ ಛಾಯಾತ್ಮನಾಗಿರುವ ಈ ಕೂಸು ಜನನವಾದ ನಂತರ ಜನನ, ಹೆರಿಗೆ ಜನನ, ಇದು ಮೂರಕ್ಷರ. ಹುಡುಗ, ಹುಡುಗಿ, ತೊಟ್ಟಿಲು, ಅದಕ್ಕೆ ಇಡೋದು ಹೆಸರು ಕೂಡ ಮೂರಕ್ಷರ. ಶಾಲೆಗೆ ಹೋದ ಬಾಲಕ, ಶಾಲೆಗೆ ಹೋದಳು ಬಾಲಕಿ, ಪಾಠ ಮಾಡುವವ ಶಿಕ್ಷಕ, ಹೆಣ್ಮಗಳಿದ್ದರೆ ಶಿಕ್ಷಕಿ, ಇವೆಲ್ಲ ಮೂರಕ್ಷರ. ಅಭ್ಯಾಸ ಮೂರಕ್ಷರ, ಬರೆಯುವ ಪರೀಕ್ಷೆ ಮೂರಕ್ಷರ, ಪದವಿ ಮೂರಕ್ಷರ. ಆಮೇಲೆ ಆತನಿಗೆ ಸಿಕ್ಕದ್ದು ನೌಕರಿ, ಅದು ಮೂರಕ್ಷರದ ನೌಕರಿ. ಅಥವಾ ಉದ್ಯೋಗ, ಅಥವಾ ಕಾಯಕ, ಅಥವಾ ಕೆಲಸ, ಇವೆಲ್ಲವೂ ಮೂರಕ್ಷರದ ಜೀವನವನ್ನು ಹೇಳಿಕೊಡ್ತವೆ. ಅವನಿಗೆ ತಂದೆ ತಾಯಿಗಳು ಮನೆಯಲ್ಲಿ ನಿರ್ಧಾರ ಮಾಡಿದರು, ಏನು ಮಾಡಬೇಕಂತ? ಮದುವೆ, ಅದು ಮೂರಕ್ಷರ. ಆ ಮದುವೆಗಾಗಿ ಪತ್ರಿಕೆ, ಆಮೇಲೆ ಮನೆಯ ಮುಂದೆ ಚಪ್ಪರ, ಇಲ್ಲ ಹಂದರ, ಅವನ ತಲೆಯ ಮೇಲೆ ಅಕ್ಷತೆ, ಅದಕ್ಕೆ ಹಿರಿಯರು ಕೊಡುವ ಹಾರೈಕೆ, ಉಂಡು ಹೋಗುವ ಆ ಭೋಜನ, ಆಹಾರ ಇಲ್ಲ ಪ್ರಸಾದ, ಅವರೆಲ್ಲರ ಹರಕೆ, ವರ್ಷದಲ್ಲಿ ಆಗಲಿ ಮಕ್ಕಳು ಎನ್ನುವ ಮೂರಕ್ಷರ. ಆರಂಭವಾಗಿತ್ತು ಜನನ, ಆರಂಭವಾಗಿತ್ತು ಜೀವನ, ಆರಂಭವಾಗಿತ್ತು ಪ್ರಪಂಚ, ಆರಂಭವಾಗಿತ್ತು ಬದುಕು, ಇವೆಲ್ಲವೂ ಮೂರಕ್ಷರವನ್ನೇ ನಮಗೆ ಕಟ್ಟಿಕೊಡುತ್ತವೆ. ಕೊನೆಯ ದಿನದಲ್ಲಿ ಆತ ಅನಿಸಿಕೊಂಡಿದ್ದ ಮುದುಕ, ಹೆಣ್ಮಗಳಿದ್ದರೆ ಅವಳು ಮುದುಕಿ, ಆವಾಗ ನೆನಪಾಗಿತ್ತು ದೇವರು ಮತ್ತು ಅಧ್ಯಾತ್ಮ. ಅಧ್ಯಾತ್ಮ ನೆನಪಾಗಿತ್ತು ಕಿವಿ ಕೇಳಲಾರದ ಸಮಯದಲ್ಲಿ, ಕಾಲ ನಡೀಲಾರದ ಸಮಯದಲ್ಲಿ ಆತನಿಗೆ ಮೂರಕ್ಷರದ ಅಧ್ಯಾತ್ಮ ನೆನಪಾಗಿತ್ತು. ಅಷ್ಟರಲ್ಲಿ ಅವನ ಮನೆಯ ಬಾಗಿಲಲ್ಲಿ ಅವನ ನೆರಳಾಗಿ ಬಂದಿತ್ತು ಮರಣ. ಅವನು ಸೇರಿದ್ದ ಮಸನ ಮುಗಿದಿತ್ತು ಮೂರಕ್ಷರದ ಜೀವನ. ಏನು ಜೀವನ? ಜೀವನ ಅಂದರೆ ಏನು? ನಗಬೇಕು, ಅಳಬೇಕು, ಶಮತೆ ಶಮವಿರಬೇಕು, ಹೃದಯ ರಸ ಹರಿದು ಬರಬೇಕು. ಜೀವನ ಏನು? ಜೀವನದರ್ಥ ಏನು? ಪ್ರಪಂಚಾರ್ಥ ಏನು? ಜೀವ ಪ್ರಪಂಚಗಳ ಸಂಬಂಧ ಏನಪ್ಪ? ಜೀವ ಪ್ರಪಂಚಗಳ ಸಂಬಂಧ ಏನು? ಇಂಥ ಅದ್ಭುತವಾದದ್ದನ್ನು ನಮ್ಮ ಶರಣರು ಕಲಿಸಿದರು, ಜೀವನವನ್ನು ಕಲಿಸಿದರು. ಹೆಂಗೆ ಕಲಿಸಿದರು? ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ, ತಪ್ಪುವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ, ಶಂಭು ನಿನ್ನಯ ನೋಟ ಹಿಂಗದ ಕಣ್ಬೇಟ. ಪ್ರಭಾತ ಸಮಯದಲ್ಲಿ ಏಳು, ಬೆಳಗಿನ ಜಾವ ಇಷ್ಟಲಿಂಗವನ್ನು ಕೈಯಲ್ಲಿ ಇಡು, ಇಟ್ಟು ಸಕಲರಿಗೂ ಸುಖವಾಗಲಿ ಅಂತ ಪ್ರಾರ್ಥನೆ ಮಾಡು, ವಿಶ್ವಕ್ಕೆ ಕಲ್ಯಾಣವಾಗಲಿ ಅಂತ ನೀನು ಪ್ರಾರ್ಥನೆ ಮಾಡು. ಮಳೆ ಬೆಳೆ ಬದುಕನ್ನು ಕಟ್ಟಿಕೊಡಲು ಸಹಕರಿಸುವಂತೆ ಹೇಳಿ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಿವೇದನೆ ಮಾಡಿಕೋ. ಆ ಪ್ರಭಾತ ಸಮಯದಲ್ಲಿ ಅದಾದ ನಂತರ ಕಾಯಕಕ್ಕೆ ಅನಿಯಾಗು. ಯಾವುದೇ ಕೆಲಸ ಇರಲಿ, ಕಾಯಕ ಸಾನದು ದೋಡದು ಅಂತ ಇರೋದಿಲ್ಲ. ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು. ದೊರೆತುದನು ಪ್ರಸಾದವೆಂದುಣ್ಣುಗೊನಗಿಡದೆ, ಧರಿಸು ಲೋಕದ ಭರವ ಪಾರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ಲಳದೆ.
ನಿನ್ನ ಜೀವನದಲ್ಲಿ ಅಳಬೇಡ ನೀನು. ಕರೆ ಬರಲ್, ಸಾವು ನಿನ್ನ ನೆರಳಿನ ಹಾಗೆ ನಿನ್ನ ಪಕ್ಕದಲ್ಲಿಯೇ ಇದೆ. ಬೆಳಕು ಅದ ಅಂದ್ರೆ ಕತ್ಲು ಇದ್ದ ಅದ, ಹಗಲದ ರಾತ್ರಿ ಇರ್ತದ, ಹುಟ್ಟ್ಯದ ಅದು ಸಾಯ್ತದ, ತೋರ್ಯದ ಅದು ಮರೆ ಆಗ್ತದ. ಯಾಕೆ? ಇರುವ ಕೆಲಸವ ಮಾಡು. ಯಾವುದು ಕೆಲಸದನೋ ಆ ಕೆಲಸ, ಬ್ರೆಡ್ ಮಾರೋದು, ಬಿಸ್ಕತ್ ಮಾರೋದು, ಅಧಿಕಾರಿಯಾಗಿರೋದು, ಮತ್ತೊಂದು ಗೊತ್ತಿಲ್ಲ. ಕಾಯಕ ಬರೀ ಹೊಟ್ಟೆಯ ಉಪಜೀವನವಲ್ಲ, ಅದು ಅಂತರಂಗವನ್ನು ಅರಳಿಸುವ ಮಹಾನ್ ಸಾಧನ ಅದು. ಅಂತಹ ಪವಿತ್ರ ಕಾಯಕವನ್ನು ಮಾಡು. ಆ ಕಾಯಕದಿಂದ ಬಂದದ್ದನ್ನು ಒಂದಿಷ್ಟು ಸಮಾಜೋದ್ಧಾರ್ಮಿಕ ಕಾರ್ಯಗಳಿಗೆ ಸಮರ್ಪಣೆ ಮಾಡು. ಶಾಂತ ಮನಸ್ಸಿಗೆ, ಸಮೃದ್ಧ ಜೀವನಕ್ಕೆ, ಜೀವನೋತ್ಸಾಹವನ್ನು ತುಂಬುವ ಸತ್ಸಂಗ, ಆಧ್ಯಾತ್ಮ ಜೀವನೋತ್ಸಾಹದ ಚಿಂತನೆಗಳನ್ನು ಮಾಡು. ಸಂಜೆ ಹಾಯಾಗಿ ಪರಮಾತ್ಮನಲ್ಲಿ ಪ್ರಾರ್ಥಿಸಿ ನೀನು ಶಿವಯೋಗದ ನಿದ್ದೆಯನ್ನು ಮಾಡು. ಅದು ನಿಜವಾದ ಜೀವನ. ಅಂತಹ ಪರಮ ಪವಿತ್ರವಾದ ಜೀವನವನ್ನು ಶರಣರು ನಮ್ಮೆಲ್ಲರಿಗೆ ಕಟ್ಟಿಕೊಟ್ಟಿದ್ದಾರೆ. ಅಂತಹ ಸಾತ್ವಿಕ ತಾತ್ವಿಕ ಜೀವನವನ್ನು ನಾವೆಲ್ಲ ಬದುಕೋಣ. ಶುಭವಾಗಲಿ. ಜೈ ಗುರು ಬಸವ.